ಒಂದು ತಿಂಗಳಿನಿಂದ ಉಡುಪಿ ಜಿಲ್ಲೆ ಕಾರ್ಕಳದ ಬೈಲೂರಿನ ಪರಶುರಾಮ್ ಥೀಮ್ ಪಾರ್ಕದ ಬಗ್ಗೆ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಅದರ ಸಂಬಂಧಪಟ್ಟ ಹಾಗೆ ಹೋರಾಟಗಳು ನ್ಯಾಯಾಲಯದಲ್ಲೂ ಕೂಡ ಹೋರಾಟ, ಉಪವಾಸ ಸತ್ಯಾಗ್ರಹ, ಇದೆಲ್ಲವೂ ಆ ಥೀಮ್ ಪಾರ್ಕಿನ ಸಂಬಂಧಪಟ್ಟ ಹಾಗೆ ನಡೆದು ಕೊನೆಗೆ ಒಂದು ಅಂತಿಮ ಘಟ್ಟಕ್ಕೆ ತಲುಪಿದೆ. ಆ ಹೋರಾಟಗಾರರ ಫಲ ಇವತ್ತು ಹೋರಾಟಗಾರರಿಗೆ ಸಿಕ್ಕಿದೆ. ಯಾವ ಪರಶುರಾಮ್ ಇಡೀ ದೇಶದಲ್ಲಿ ದಶಾವತಾರದಲ್ಲಿ ಆರನೇ ಅವತಾರ ಇರುವಂಥ ಋಷಿ ದೇವರು ಅಂತೇಳಿ ನಾವು ಮಾನಿಸ್ತೀವಿ. ಜಮದಗ್ನಿಯ ಮಗನಾಗಿ ಇವತ್ತು ಇಡೀ ದೇಶದಲ್ಲಿ ಜಮದಗ್ನಿ ಆರಾಧಕರು ಪರಶುರಾಮನ ಆರಾಧಕರು ಮಾಡ್ತಾರೆ. ಈ ಕಡೆಗೆ ಉತ್ತರ ಕರ್ನಾಟಕದಲ್ಲಿ ರೇಣುಕಾದೇವಿ ತಾಯಿ. ಸೊ ಈಗ ಇಡೀ ದೇಶದಲ್ಲಿ ಪರಶುರಾಮನ ಕೀರ್ತಿ, ಪ್ರಭಾವ, ಪರಿಣಾಮ ದೇವರು ಅನ್ನುವಂಥದ್ದು ನಂಬಿಕೆ ಇದೆ. ಸೊ ಇಂಥ ಪರಶುರಾಮನ ಈ ಅದರಲ್ಲಿ ವಿಶೇಷವಾಗಿ ತುಳುನಾಡಿನ ಸೃಷ್ಟಿಕರ್ತ ಅಂತ ಹೇಳ್ತಾರೆ. ತನ್ನ ಪರಾಕ್ರಮದಿಂದ ಸಮುದ್ರವನ್ನೇ ಸರಿಸಿ ಹಿಂದೆ ಸರಿಸಿ ಭೂಮಿಯನ್ನು ಸೃಷ್ಟಿ ಮಾಡಿ ಸೊ ಈ ತುಳುನಾಡಿಗೆ ಒಂದು ನೆಲೆ ಕೊಟ್ಟಂಥ ವ್ಯಕ್ತಿ. ಮನೆ ಮನೆಯಲ್ಲಿ ಆರಾಧನೆ ಮಾಡ್ತಾ ಇರುವಂಥ ಪರಶುರಾಮನಿಗೆ ಅತ್ಯಂತ ಘೋರ ಅಪಚಾರ, ಅಪಮಾನ, ದ್ರೋಹ ಮಾಡಿದಂಥ ಒಬ್ಬ ಸ್ವಾರ್ಥ ನೀಚ ರಾಜಕಾರಣಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಶಾಸಕ ಸುನೀಲ್ ಕುಮಾರ್. ಹೇಗೆ ಸ್ವಾರ್ಥಕ್ಕೆ ದೇವರನ್ನೂ ಬಿಡೋಲ್ಲ, ಭ್ರಷ್ಟಾಚಾರಕ್ಕೆ ದೇವಸ್ಥಾನವನ್ನು ಬಿಡೋದಿಲ್ಲ ಅಂತನ್ನೋದಕ್ಕೆ ಒಂದು ಇದೊಂದು ಮಾದರಿ. ಇವತ್ತು ಇಡೀ ರಾಜ್ಯದಲ್ಲಿ ಹಿಂದೂ ಸಮಾಜ ತಲೆ ತಗ್ಗಿಸು ಹಾಗೆ ಮಾಡಿದಂಥ ಒಬ್ಬ ನೀಚ MLA. ಇವತ್ತು ಭ್ರಷ್ಟಾಚಾರ ಅನ್ನುವಂಥದ್ದು ಇಡೀ ದೇಶದಲ್ಲೆಲ್ಲ ಇಡೀ ಜಗತ್ತಲ್ಲಿ ವ್ಯಾಪಿಸಿದೆ, ಎಲ್ಲರೂ ಗೊತ್ತಿದ್ದಂಥ ವಿಷಯ. ಆದರೆ ಹಿಂದುತ್ವ, ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮ ಅಂತ ಹೇಳಿಕೊಂಡು ಬೆಳೆದಂಥ ಒಬ್ಬ ವ್ಯಕ್ತಿ, ಒಬ್ಬ ಶಾಸಕ ಈ ಮಟ್ಟಕ್ಕೆ ಇಳಿತಾರೆ ಅಂತನ್ನುವಂಥದ್ದು ಬಹಳ ನಾಚಿಕ್ಗೇಡಿನ ಸಂಗತಿ. ಸೊ ಇಂಥ ದುರ್ದೈವದ ಪ್ರಸಂಗ ಅದು ಕೂಡ ಉಡುಪಿ ಜಿಲ್ಲೆ ಅಂತಂದರೆ ಒಂಥರ ದೇವರ ನಾಡಿದ್ದ ಹಾಗೆ. ಎಲ್ಲಿ ಹೋದಲ್ಲೂ ಕೂಡ ದೈವ, ದೇವರು, ದೇವಸ್ಥಾನ, ಪೂಜೆ ಪುನಸ್ಕಾರ, ಆಧ್ಯಾತ್ಮಿಕತೆ ಇರುವಂಥ ಈ ಜಿಲ್ಲೆಯಲ್ಲೇ ಒಬ್ಬ ಶಾಸಕ ಅಪಚಾರ ಮಾಡ್ತಾನೆ. ಇದು ಅತ್ಯಂತ ದುರದೃಷ್ಟಕರವಾದ್ದು, ನಾಚಿಕೆ ಪಡುವಂಥದ್ದು. ಇನ್ನೂವರೆಗೆ ಅದನ್ನು ಸಹನೆ ಮಾಡಿಕೊಂಡು ಅದಕ್ಕೆ ಸಮರ್ಥನೆಯೋ ಏನೋ ಗೊತ್ತಿಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಅಷ್ಟೇ ಅಲ್ಲ, ಇನ್ನೂ ಅಧಿಕಾರಕ್ಕೆ ಅಂಟುಕೊಂಡು ಕೂತಿದ್ದಿದ್ದಿಲ್ಲ. ಇದು ಶೋಭೆಗೆ ಅಲ್ಲ, ಶೋಭೆ ತರುವಂಥದ್ದಲ್ಲ, ನಾಲಾಯಕ್ ಅಂತ ಹೇಳಬಹುದು. ಇಡೀ ದೇಶಕ್ಕೆ ಅಪಮಾನ ಮಾಡಿದರು, ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿದರು, ಹಿಂದುತ್ವದ ಹೋರಾಟಕ್ಕೆ ಅಪಮಾನ ಮಾಡಿದರು.
ಆ ಪವಿತ್ರ ಶಾಸಕ ಸ್ಥಾನಕ್ಕೆ ನೀವು ಕಲಂಕ ತಂದಿದ್ದೀರಿ. ಸೊ ಅಂಥ ಪಾಪಿಷ್ಟ ಇನ್ನೂ ಅಧಿಕಾರಕ್ಕೆ ಅಂಟುಕೊಂಡು ಕೂತಿದ್ದೀರಲ್ಲ, ಜನ ಪರಶುರಾಮನ ಆರಾಧಕರು, ಹಿಂದೂ ಸಮಾಜ ನಿಮ್ಮನ್ನ ಚಪ್ಪಲಿ ತಗೊಂಡು ಬೆನ್ನ ಹತ್ತುತ್ತೆ ಅಂತ ನೆನಪಿಟ್ಟುಕೊಳ್ಳಿ. ಇಂಥ ನೀಚ ಕೃತ್ಯಕ್ಕೆ ನಿಮಗೆ ಚಪ್ಪಲಿಯಿಂದನೇ ಇವತ್ತು ಪೂಜೆ ಆಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೆ. ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದ್ರಿ, ಏನು ಉದ್ದೇಶ? ಚುನಾವಣೆ. ಸೊ ಚುನಾವಣೆಗೆ ಒಂದು ಶೋ ಮಾಡಬೇಕು, ಜನರ ಮುಂದೆ ನಾನು ಬಹಳ ದೊಡ್ಡ ಘನಕಾರ್ಯ ಮಾಡಿದ್ದೀನಿ ಅಂತನ್ನುವಂಥ ತೋರಿಸ್ಕೋಬೇಕು ಅಂತನ್ನುವಂಥ ಏಕೈಕ ಸ್ವಾರ್ಥದ ಹಿನ್ನೆಲೆಯಲ್ಲಿ ಪರಶುರಾಮ್ ಥೀಮ್ ಪಾರ್ಕ್ ಮಾಡಿದರು. ಅದರ ಪೂರ್ಣ ಕಟ್ಟಡ ಮೂರ್ತಿ ಎಲ್ಲ ಕಾಮಗಾರಿ ಅದರ ಇಂಜಿನಿಯರ್ ಬಹಳ ಸ್ಪಷ್ಟವಾಗಿ ಹೇಳಿದರು, ಒಂದು ವರ್ಷ ಬೇಕೇ ಇದಕ್ಕೆ, ಕನಿಷ್ಠ ಒಂದು ವರ್ಷ ಬೇಕು ಅಂತ ಹೇಳಿದರು. ಈ ವ್ಯಕ್ತಿ ಒಂದು ವರ್ಷ ಆಯ್ತಂದ್ರೆ ನನ್ನ ಚುನಾವಣೆ ಮುಗಿಯುತ್ತೆ, ಹಾಗಾಗಿ ಇದನ್ನು ತುರ್ತಾಗಿ ಮಾಡಬೇಕು ಅಂತ ಹೇಳಿ 41 ದಿನದೊಳಗಡೆಗೆ ಇದು ರಚನೆ ಆಗಿದೆ. ಸೊ ಒಂದು ವರ್ಷ ಅವಧಿಯಲ್ಲಿ 41 ದಿನ ಇರಲಿ. ಸೊ 41 ದಿನದೊಳಗೆ ಕಟ್ಟಡದ ಕಾಮಗಾರಿ ಹೇಗಾಗತ್ತೆ ಅಂತನ್ನುವಂಥದ್ದು ಇಂಜಿನಿಯರೇ ಹೇಳಬೇಕು, ಶಾಸಕರೇ ಹೇಳಬೇಕು. ಮೂರ್ತಿ ನಿಶ್ಚಿತವಾಗಿ ಕಳಪೆ ಮಾಡಲೇಬೇಕಾಗತ್ತೆ, ಯಾಕೆಂದ್ರೆ ಶೋ ಮಾಡಲೇಬೇಕಾಗುತ್ತೆ. 41 ದಿನದೊಳಗೆ ಏನು ಮಾಡೋಕ್ಕಾಗತ್ತೆ? ಕಟ್ಟಡ ಕಳಪೆ ಕಾಮಗಾರಿ ಮಾಡಲೇಬೇಕು. ಸೊ ಇದೆಲ್ಲದರ ಮಧ್ಯದಲ್ಲಿ ಬಹಳ ಮೂಲವಾದಂಥ ಒಂದು ಪ್ರಶ್ನೆ ಹೇಳುತ್ತೆ, ಆ ಜಾಗಕ್ಕೆ ಅನುಮತಿ ಇಲ್ಲ. ಕಟ್ಟಡ ಮೂರ್ತಿ ಅದ ಯಾವುದೇ ಇದಕ್ಕೆ ಇಲ್ಲಿ ಅನುಮತಿ ಇಲ್ಲ ಅಂತನ್ನುವಂಥದ್ದು ರಾಜ್ಯ ಕಂದಾಯ ಇಲಾಖೆಯ ಸೆಕ್ರೆಟರಿ DC ಪತ್ರ ಬರೀತಾರೆ, ಅವರು ತಹಸೀಲ್ದಾರ್ಗೆ ಪತ್ರ ಬರೀತಾರೆ, ತಹಸೀಲ್ದಾರ್ ಅವರು ಅಲ್ಲಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಿಗೆ ಬರೀತಾರೆ. ಇದು ಎಲ್ಲ ಕಂದಾಯ ಇಲಾಖೆ, DC ಮತ್ತು ತಹಸೀಲ್ದಾರ್ ಆರ್ಡರ್ ಅನ್ನು ಧಿಕ್ಕರಿಸಿ ಉಲ್ಲಂಘಿಸಿ ಕಾನೂನುಬಾಹಿರವಾಗಿ ಅಲ್ಲಿ ಕಟ್ಟಡ ನಿರ್ಮಾಣ ಆಗತ್ತೆ. ಇದೇ ಮಾದರಿಯಲ್ಲಿ ಯಾರಾದರೂ ಸಾಮಾನ್ಯ ವ್ಯಕ್ತಿ ಬಡವ ಏನಾದರೂ ಅನುಮತಿ ಇಲ್ಲದೆ ಕಟ್ಟಡ ತಂದಿದ್ರೆ ಕಟ್ಟ ಕೊಡ್ತಾ ಇರಲಿಲ್ಲ ಒಂದು ಭಾಗ ಅಷ್ಟೇ ಅಲ್ಲ, ಬುಲ್ಡೋಜರ್ ತಂದು ಹಚ್ಚಿ ತೆಗೆದು ಬಿಸಾಕ್ತಿದ್ರು. ಅಂದರೆ ಕಾನೂನು ಎರಡೆರಡಿದೆ, ಒಂದು ಸಾಮಾನ್ಯ ಜನರಿಗೆ ಬಡವರಿಗೆ, ಒಂದು ಇನ್ನೊಂದು ಅಧಿಕಾರದಲ್ಲಿ ಇರುವಂತಹ ಸ್ವಾರ್ಥಿ ಭ್ರಷ್ಟ ರಾಜಕಾರಣಿಗಳ ಒಂದು ಕಾನೂನಿದೆ. ಅವ್ರೇನ್ ಬೇಕಾದ ಮಾಡಬಹುದು, ಕಂದಾಯ ಇಲಾಖೆಯ ಆರ್ಡರ್ ಅನ್ನು ಉಲ್ಲಂಘಿಸಬಹುದು. ಸೊ ಇದು ಬ್ಲಂಡರ್, ಇದು ಇದನ್ನ ಗಂಭೀರವಾಗಿ ತಗೊಳ್ಬೇಕು. DC ಅವರು ಕೂಡ ಇದನ್ನು ಹೇಗೆ ಅನುಮತಿ ಕೊಟ್ಟರು? ಅದೇ DC ನಿರ್ಮಿತಿ ಕೇಂದ್ರಕ್ಕೆ ಇದನ್ನು ಒಪ್ಪಿಸ್ತಾರೆ ಕಟ್ಟಡದ ಭಾಗ, ಅದರ ನಿರ್ಮಿತಿ ಕೇಂದ್ರದ ಅಧ್ಯಕ್ಷರೇ DC. ಸರ್ಕಾರ ಸ್ಯಾಂಕ್ಷನ್ ಮಾಡುತ್ತೆ ದುಡ್ಡು, ಪ್ರವಾಸೋದ್ಯಮ ಸ್ಯಾಂಕ್ಷನ್ ಮಾಡುತ್ತೆ ದುಡ್ಡು, ಹಾಗಾಯ್ತಿದ್ದು. ಅಂದರೆ ಅನುಮತಿನೇ ಇಲ್ಲದಂಥ ಒಂದು ಸ್ಥಳಕ್ಕೆ ಸರ್ಕಾರ ಬೇಜವಾಬ್ದಾರಿಯಾಗಿ ದುಡ್ಡನ್ನು ಸ್ಯಾಂಕ್ಷನ್ ಮಾಡುತ್ತೆ, ಅಲ್ಲಿ ಕಟ್ಟಡ ನಿರ್ಮಾಣ ಆಗತ್ತೆ, ಅಲ್ಲಿ ಮೂರ್ತಿ ನಿರ್ಮಾಣ ಆಗತ್ತೆ, ಅದಕ್ಕೂ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಅಂದರೆ ಮಾಜಿ ಮುಖ್ಯಮಂತ್ರಿಗಳೇ ಬರ್ತಾರೆ, ಹಾಲಿ MPಗಳೇ ಬರ್ತಾರೆ, ಇನ್ನು ಕೆಲವೊಂದು ಜನ ಅಲ್ಲಿ ಬೇರೆ ಬೇರೆ ಇವರು ಬಂದಿದ್ದರು. ಅಂದರೆ
ಕಾನೂನು ಬಾಹಿರವಾದಂತ ಈ ಕಟ್ಟಡ ಜಾಗಕ್ಕೆ ಅನುಮತಿ ಇಲ್ಲದಂತ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಮುದ್ರೆ ಒದ್ದು ಹೋಗ್ತಾರೆ. ಏನಾಗ್ತಾ ಇದೆ ಏನಿಲ್ಲ ಅಂದ್ರೆ, ಅಧಿಕಾರಕ್ಕಾಗಿ, ಚುನಾವಣೆಗಾಗಿ, ತನ್ನ ಗೆಲುವಿಗಾಗಿ ಆ ಪವಿತ್ರ ಪರಶುರಾಮನ ಥೀಮ್ ಪಾರ್ಕವನ್ನ ಅಪವಿತ್ರ ಮಾಡಿದರು. ಈ ಶಾಸಕ ಸೊ ಇಂಥ ಇದರಲ್ಲಿ ನಾನು ಆ ಕಂಚಿನ ಮೂರ್ತಿ ಅವರೇ ಹೇಳಿದರು, ಶಾಸಕರೇ ತಮ್ಮ ಭಾಷಣದಲ್ಲಿ ಹೇಳಿದರೆ 33 ಅಡಿಯ ಎತ್ತರದ ಕಂಚಿನ ಮೂರ್ತಿಯನ್ನು ನಾವು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಇಡೀ ನಾಡಿನಲ್ಲಿ ಅತ್ಯಂತ ವೈಭವಪೂರ್ಣವಾದಂಥ ಐತಿಹಾಸಿಕವಾದಂಥ ದಿನ ಇವತ್ತು ಅಂತ ನಮ್ಮಂತ ಹೇಳಿದಂಥ ಶಾಸಕರು ನೋಡಿ, ಅವ್ರ ಬಾಯಿಂದೇ ಬಂದಿದ್ದು. ಇವತ್ತು ಆ ಮೂರ್ತಿ ಇಲ್ಲ, ಕಂಚಿನ ಮೂರ್ತಿ ಅಲ್ಲ ಅನ್ನುವಂಥದ್ದನ್ನ ಇವತ್ತು ಸಿದ್ಧಾಗಿದೆ. ಮೋಸ ದಗ ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿ, ಕನ್ನಡಿಯಷ್ಟು ಇವತ್ತು ಶುದ್ಧವಾದಂಥ ಈ ಅಪಚಾರವನ್ನು ಮಾಡಿದಂಥ ವ್ಯಕ್ತಿ ಇನ್ನೂ ಬಾಯಿ ಮುಚ್ಕೊಂಡು ಕೂತಿದ್ದಾರೆ, ಇನ್ನೂ ಅಧಿಕಾರಕ ಕುರ್ಚಿಗೆ ಅಂಟುಕೊಂಡು ಕೂತಿದ್ದಾರೆ. ಕಾರ್ಕಳದ ಜನ ಇವತ್ತು ಓಟ್ ಹಾಕಿ ಗೆಲ್ಲಿಸಿದಂಥವರಿಗೆ ಎಂಥ ದ್ರೋಹ ಮಾಡಿದರು. ಆ ಕಂಚಿನ ಮೂರ್ತಿ ಅಲ್ಲ ಅಂತ ಹೇಳಿ ಆ ಮೂರ್ತಿಯ ಸಂಬಂಧಪಟ್ಟಾಗೆ ಎಲ್ಲವೂ ತನಿಖೆ ಆಗಬೇಕು, ಕಳಪೆ ಕಾಮಗಾರಿಯ ಬಗ್ಗೆ ತನಿಖೆ ಆಗಬೇಕು, ಸಮಗ್ರವಾದಂಥ ತನಿಖೆ ಮಾಡಿ ಆಮೇಲೆ ಕಾಮಗಾರಿ ಮುಂದುವರಿಸಿ ಅಲ್ಲಿವರೆಗೆ ಕಾಮಗಾರಿ ನಿಲ್ಲಿಸಿ ಅಂತ ಹೇಳಿ ನಾವು 2 ತಿಂಗಳ ಹಿಂದೇನೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿ, ಇಲ್ಲಿಯ DC, ಲೋಕಾಯುಕ್ತ, ತಹಸೀಲ್ದಾರ್ ಇವರೆಲ್ಲರಿಗೂ ಕೂಡ ಪತ್ರವನ್ನು ಮನವಿಯನ್ನು ಕೊಟ್ಟಿದ್ದೀವಿ. ನಮ್ಮ ಜೊತೆ ಜೊತೆನೆ ದಿವ್ಯಾ ನಾಯ್ಕ್ ಅವರು ಕೂಡ ಅವರದೇ ಆದಂಥ ಒಂದು ಸಮಾನ ಮನಸ್ಕರು ಅಂತ ಹೇಳುವಂಥ ಒಂದು ಸಂಘಟನೆಯ ಮೂಲಕ ಅವರು ಕೂಡ ಹೋರಾಟವನ್ನು ಮಾಡಿದ್ದಾರೆ. ಅವರಂತೂ ಓಪನ್ ಆಗಿ, ನಿರ್ಭಯವಾಗಿ, ಧೈರ್ಯದಿಂದ ಉಪವಾಸ ಸತ್ಯಾಗ್ರಹ ಮಾಡಿದರು. 10 ದಿನ ಒಂದು ಹನಿ ನೀರು ಕುಡಿಲಿಲ್ಲ. ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಜನರ ಎದುರುಗಡೆಗೆ ಇವರ ಶಾಸಕನ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಬತ್ತಲೆ ಮಾಡಿದಂಥ ಈ ಹೋರಾಟಗಾರರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಸೊ ಇದೇ ದಿವ್ಯಾ ನಾಯ್ಕ್ ಅವರು 12ನೇ ತಾರೀಕು ಅಲ್ಲಿ ತೆಗೀತಾ ಇದ್ದಾರೆ ಅಂತನ್ನುವಂಥದ್ದು ಗೊತ್ತಾದ ತಕ್ಷಣವೇ ಮೇಲೆ ಹೋಗ್ತಾರೆ, ಇವರನ್ನು ತಡೀತಾರೆ, ಇವರನ್ನು ಅರೆಸ್ಟ್ ಮಾಡ್ತಾರೆ, ಇವ್ರ ಕಡೆಯಿಂದ ಮುಚ್ಚಳಿಕೆ ಬರ್ಕೊಳ್ತಾರೆ. 13ನೇ ತಾರೀಕು ಅಲ್ಲಿ ಇರುವಂಥ ಮೂರ್ತಿ ಮಾಯ ಆಗುತ್ತೆ. ಅಂದರೆ ಎಂಥ ದ್ರೋಹ ಮಾಡ್ತಾರೆ, ಎಂಥ ಮೋಸದಿಂದ ಮಾಡ್ತಾರೆ. ಇದರಲ್ಲಿ ಕಾಂಗ್ರೆಸ್ ಮತ್ತು BJPಯ ಮಿಲಾಪ ಕಾಣಿಸ್ತಾ ಇದೆ. ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಭ್ರಷ್ಟಾಚಾರ ವಿರುದ್ಧ BJPಯ ಭ್ರಷ್ಟಾಚಾರವನ್ನು ಬಯಲಿ ಎಳಿತೀವಿ 40% ಅಂತ ಇದೆಲ್ಲವನ್ನೂ ಹೇಳಿದ್ದಂಥ ಇವತ್ತು ಕಾಂಗ್ರೆಸ್ ಮೂರ್ತಿಯನ್ನೇ ಮಾಯ ಮಾಡುತ್ತೆ. ಯಾಕೆ ಯಾಕೆ ಮೂರ್ತಿಯನ್ನೇ ನೀವು ಕೆತ್ತ ಹಾಕಿದ್ದೀರ? ಅದನ್ನು ಎಷ್ಟು ಅವಮಾನಕರವಾಗಿ ಸೀಳಿದ್ರ, ಅದನ್ನು ಕತ್ತರಿಸ್ ತೆಗಿತಾರೆ, ಒಂದೊಂದು ಪಾರ್ಟ್ ಅನ್ನು ಕತ್ತರಿಸ್ ತೆಗಿತಾರೆ. ಯಾಕೆ, ಏನು ಏನಾಗಿದೆ? ನೀವು ಎನ್ಕ್ವೈರಿ ಮಾಡಬೇಕಾಗಿತ್ತು. ಯಾರು ಏನು ಎಂತೂ ಯಾವುದು ಕಂಚಿನದಿದೆಯೋ, ಫೈಬರ್ದಿದೆಯೋ, ರಬ್ಬರ್ದಿದೆಯೋ, ಅಥವಾ ಇನ್ನೇನೋ ಪ್ಲಾಸ್ಟಿಕ್ದಿದೆಯೋ, ಅದನ್ನೇ ಬಹಿರಂಗಗೊಳಿಸಬೇಕಾಗಿತ್ತು. ಶಾಸಕ ಮಾಜಿ ಸಚಿವನ ಜೊತೆಗೆ ಸಾಮೀಲಾಗಿದ್ದೀರಿ ನೀವು ಕಾಂಗ್ರೆಸ್ನವರು,
ಉಪವಾಸ ಕೂತ್ಕೊಂಡಿದ್ದವ್ರು ಯಾರು? ಉಪವಾಸಕ್ಕೆ ಒಂದೇ ಒಂದು ರೀತಿಯ ನೀವು ಸಹಕಾರ ಕೊಡದೆ ಇರುವಂತವ್ರು ನೀವ್ಯಾರು? ಇವತ್ತು ಸರ್ಕಾರ ನಿಮ್ದಿರೋದು, ಕಾಂಗ್ರೆಸ್ನವ್ರದ್ದಿರೋದು. ಸೊ ಕಾಂಗ್ರೆಸ್ನವರು ಬಾಯಿ ಮುಚ್ಕೊಂಡು ಕೂತಿದ್ರಿ. ಈಗ ಅದನ್ನು ತನಿಖೆ ಆಗಬೇಕು ಮಾಡಬೇಕು. ತನಿಖೆ ಯಾರು ಮಾಡಬೇಕು? ನೀವೇ ಅಧಿಕಾರಸ್ಥರಿದ್ದೀರಿ ನೀವು. ನಾನು ಇಲ್ಲಿಯ ಉಸ್ತುವಾರಿ ಮಂತ್ರಿ ಬಂದಾಗ ಕೂಡ ಹೇಳಿದ್ರು, ಕೈ ಫೇಕ್ ಇದೆಯಾ? ಹೌದು, ಕೈ ತೆಗಿಬೇಕು. ಆ ತಲೆ ಇದೆಯಾ? ಹೌದು, ತಲೆ ತೆಗಿಬೇಕು. ಅಷ್ಟೇನಾ? ಸಾಕ ಅಷ್ಟೇ? ಅದಕ್ಕೆ ಉಸ್ತುವಾರಿ ಮಂತ್ರಿಗಳು ನೀವು ಬಹಳ ಮಹತ್ವದ ಸ್ಥಾನದಲ್ಲಿ ಇದ್ದಂಥವ್ರು. ಇದನ್ನು ಸಂಪೂರ್ಣ ತನಿಖೆ ಮಾಡಿ ಇದರಲ್ಲಿ ಭ್ರಷ್ಟಾಚಾರ, ಇದರಲ್ಲಿ ಅಪಚಾರ, ಇದರಲ್ಲಿ ಏನೇನಾಗಿದೆ ಅದನ್ನೆಲ್ಲವನ್ನು ಬಹಿರಂಗಗೊಳಿಸಬೇಕು ಅಂತ ಹೇಳಿ ಕಾಮಗಾರಿಯನ್ನೇ ಸ್ಥಗಿತಗೊಳಿಸಬೇಕು. ಉಸ್ತುವಾರಿ ಮಂತ್ರಿಗಳೇ, ನೀವು ಹೇಳಿಕೆ ಕೊಟ್ಟು ಹೋಗ್ಬಿಟ್ರೆ ಏನು? ಹಾಗಾದರೆ ನಿಮ್ಮ ಒಳ ಒಪ್ಪಂದಾಗಿದೆ, BJP ಮತ್ತು ಕಾಂಗ್ರೆಸ್ ಜೊತೆಗೆ ಒಳ ಒಪ್ಪಂದಾಗಿದೆ ಅಂತನ್ನುವಂಥದ್ದು ಇವತ್ತು ಜನ ಮಾತಾಡ್ತಾ ಇದ್ದಾರೆ. ಸೊ ಅಂಥ ದ್ರೋಹ ಮಾಡಿ 13ನೇ ತಾರೀಕು ಅದನ್ನು ಅತ್ಯಂತ ವಿಕೃತಿಯಾಗಿ ಇವತ್ತು ಒಂದು ಇಡೀ ಜಗತ್, ಇಡೀ ದೇಶನೇ ಆ 6ನೇ ಅವತಾರ ಅಂತನ್ನುವಂಥ ಪರಶುರಾಮನಿಗೆ ಅವಮಾನ ಮಾಡಿದರೂ ಕೂಡ ಇವತ್ತು ಸರ್ಕಾರ, ಇವತ್ತು ಆ ಶಾಸಕ, ಇವತ್ತಿನ ಪರಶುರಾಮನ ಆರಾಧಕರು ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಅಂತನ್ನೋದು ಅರ್ಥ ಆಗ್ತಾ ಇಲ್ಲ. ಸೊ ಇದರಲ್ಲಿ ಸರ್ಕಾರದ ಯಂತ್ರವೂ ಕೂಡ ಭಾಗಿಯಾಗಿದೆ. DC, ತಹಸೀಲ್ದಾರ್ ಮತ್ತು ನಿರ್ಮತಿ ಕೇಂದ್ರದ ಎಲ್ಲ ಅಧಿಕಾರಿಗಳು ಕೂಡ ಇದರಲ್ಲಿ ಸಾಮೀಲಾಗಿದ್ದಾರೆ. ಸೊ ನಾನು ಹೇಳೋದು, ಇವತ್ತು ಇಂಥ ಬ್ರಹ್ಮಾಂಡ ಅಪಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ಆದಂಥ ಈ ಘಟನೆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮೊದಲನೇದು, ಶಾಸಕರ ಸುನೀಲ್ ಕುಮಾರ್ ಇವರ ರಾಜೀನಾಮೆ ತಗೊಳ್ಬೇಕು. ಕೂಡಲೇ ರಾಜೀನಾಮೆ ತಗೊಳ್ಬೇಕು, ಬಂಧಿಸ್ಬೇಕು, ಎನ್ಕ್ವೈರಿ ಆಗಬೇಕು ಅಂತನ್ನುವಂಥದ್ದು ನಾನು ಮೊದಲನೆಯ ಬೇಡಿಕೆ ಇಟ್ಟಿದ್ದೀನಿ. ಎರಡನೇ, ನಿರ್ಮಿತಿ ಕೇಂದ್ರದ ಅಧ್ಯಕ್ಷರು DC ಅವತ್ತಿನ DC ಮತ್ತು ಅವತ್ತಿನ ಜಿಲ್ಲಾಧಿಕಾರಿಗಳು ಕೂಡ ಅವರೇ ಆಗಿದ್ದರು. ತಹಸೀಲ್ದಾರ್, ನಿರ್ಮಿತಿ ಕೇಂದ್ರದ ಪದಾಧಿ ಯಾರ ಅಧಿಕಾರಿಗಳಿದ್ದಾರೋ ಅವರು, ಇವರೆಲ್ಲರನ್ನೂ ಸಸ್ಪೆಂಡ್ ಮಾಡಬೇಕು, ಕೂಡಲೇ ಅಮಾನತು ಮಾಡಬೇಕು. ಇವರೆಲ್ಲರ ಕೈವಾಡ ಇದೆ, ಇವರೆಲ್ಲರೂ ಭಾಗಿಯಾಗಿದ್ದಾರೆ ಈ ಭ್ರಷ್ಟ ಈ ಅಪಚಾರಕ್ಕೆ. ಇದು ಎರಡನೇ. ಇನ್ನು ಮೂರನೇದು, ಈ ಏನು ಒಂದು ಭ್ರಷ್ಟಾಚಾರದ ಈ ಮೂರ್ತಿ ಅಲ್ಲೊಂದು ಹೋಟೆಲ್ ಮಾಡಿದ್ದಾರೆ. ಹೋಟೆಲ್ಗೆ ಅನುಮತಿ ಇಲ್ಲ, ಯಾವುದೇ ಅನುಮತಿ ಇಲ್ಲ. ಸೊ ಅನುಮತಿ ಇಲ್ಲದಂತಹ ಹೋಟೆಲ್, ಅನುಮತಿ ಇಲ್ಲದಂತಹ ಕಟ್ಟಡ, ನಕಲಿ ಮೂರ್ತಿ, ಇದರ ಸಂಪೂರ್ಣ ತನಿಖೆಯಾಗಿ ಈಗ ಇನ್ನೂ ಅಲ್ಲಿ ಇಲ್ಲಿ ಕಾಮಗಾರಿ ಮಾಡಿ ರಾತ್ರೋರಾತ್ರಿ ಈಗ ಕಂಚಿನ ಮೂರ್ತಿ ಕೂಡಿಸ್ತೀವಿ ಅಂತ ಹೇಳಿ ಈಗ ನಿನ್ನೆ ನಡೆದಂತ ಕಾಂಗ್ರೆಸ್ಸಿನ ಪ್ರತಿಭಟನೆಯಲ್ಲಿ ಹೇಳ್ತಾರೋ. ಯಾವ ಮುಖದಿಂದ ನೀವು ಮೂರ್ತಿ ಕೂಡಿಸ್ತೀರಿ ಅಂದ್ರೆ ಇನ್ನೊಂದು ಭ್ರಷ್ಟಾಚಾರ ಮಾಡೋರ ನೀವು? ಈಗ ಭ್ರಷ್ಟ ವ್ಯವಸ್ಥೆಯನ್ನೇ ಬಹಿರಂಗಗೊಳಿಸಿ ಶಿಕ್ಷೆ ಮಾಡಲಾರದಂತ ಕಾಂಗ್ರೆಸ್ನವರು ಇನ್ನೊಂದು ಮೂರ್ತಿ ಕೂಡಿಸಿ ಅದರಲ್ಲೂ ದುಡ್ಡು ತಿನ್ನೋರ ನೀವು? ನಾವು ಇದನ್ನ ಒಪ್ಪೋದಲ್ಲ. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಇನ್ನೊಂದು ಮೂರ್ತಿ ಅಲ್ಲಿ ತನಿಖೆ ಆಗೋವರೆಗೆ ನಾವು ಪ್ರತಿಷ್ಠಾಪನೆ ಮಾಡಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನಮ್ಮ ಪ್ರಾಣ ಹೋದ್ರಿಂತ ಇಲ್ಲ, ಅಲ್ಲಿ ಮತ್ತೆ ಮೂರ್ತಿ ಕೂಡ್ಸಕ್ಕೆ ನಾವು ಅವಕಾಶ ಕೊಡೋದಲ್ಲ. ಎಲ್ಲಿವರೆಗೆ ನೀವು ಈ ಭ್ರಷ್ಟ ವ್ಯವಸ್ಥೆಯ ಬಹಿರಂಗ ಮಾಡಿ ಶಿಕ್ಷೆ ಕೊಡೋದಿಲ್ಲ ಅಲ್ಲಿವರೆಗೆ ನಾವು ಮೂರ್ತಿ ಕೂಡ್ಸಕ್ಕೆ ಅವಕಾಶ ಕೊಡೋದಿಲ್ಲ. ಇದೆಲ್ಲವನ್ನು ಕಾಂಗ್ರೆಸ್ನವರು ಬಹಳ ಗಂಭೀರವಾಗಿ ತಗೊಳ್ಬೇಕು. ಇಲ್ಲಾದರೆ ನೀವು
ಮತ್ತು ಬಿಜೆಪಿಯ ಆ ಶಾಸಕನ ಜೊತೆಗೆ ಸಾಮೀಲಾಗಿದ್ದೀರಿ ಅಂತನ್ನುವಂಥದ್ದು ಬಹಳ ಸ್ಪಷ್ಟ ಎದ್ದು ಕಾಣಿಸ್ತಾ ಇದೆ. ಮೂರ್ತಿ ಹೇಗೆ ಕಳ್ತನ ಆಯಿತು, ಎಲ್ಲಿ ಹೋಯಿತು? ಹಾಗಾದ್ರೆ ಈಗಿನ ಮೂರ್ತಿ ಕಳ್ತನ, ಈಗಿನ ಮೂರ್ತಿಯನ್ನು ಕತ್ತರಿಸಿದ್ದು, ಅವಮಾನ ಮಾಡಿದ್ದು ಕಾಂಗ್ರೆಸ್ನವರು. ಕಾಂಗ್ರೆಸ್ ನಿಮ್ಮ ಅಧಿಕಾರದಲ್ಲಿದೆ, ಈಗ ನೀವು ಮಾಡಿದರೆ. ಹಾಗಾದ್ರೆ ಉಸ್ತುವಾರಿ ಮಂತ್ರಿ ಹಾಗಾದ್ರೆ ನೀವು ಆರ್ಡರ್ ಕೊಟ್ಟು ಹೋಗಿದ್ದೀರಿ ಅಂತ ನನ್ನ ಹೇಳಿಕೆ ಇದೆ. ಇದನ್ನು ತೆಗೀರಿ, ಗುಪ್ತವಾಗಿ ತೆಗೀರಿ, ರಾತ್ರಿ ತೆಗೀರಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಟುಕೊಂಡು ಕಂಟೈನರ್ ರಾತ್ರಿ ಬಂದು ಅದನ್ನು ರಾತ್ರಿ ಸಾಗಿಸ್ತಾರೆ ಅಂತಂದರೆ, ಸರ್ಕಾರ ಸಾಮೀಲು ಇಲ್ಲದೆ, ಸರ್ಕಾರದ ಭಾಗಿ ಇಲ್ಲದೆ ಸಾಧ್ಯನೇ ಇಲ್ಲ. ಸರ್ಕಾರ ಅಂದರೆ ಕಾಂಗ್ರೆಸ್. ಇನ್ನು ಮಾನಗೆಟ್ಟ ಭ್ರಷ್ಟ ಈ ಶಾಸಕ ಅಂತನೂ ಅಯೋಗ್ಯ ಶಾಸಕ, ನಾಲಾಯಕ್ ಶಾಸಕ. ಸೊ ಇಂಥ ಶಾಸಕರು ನಿಮಗೆ ಮಾನ ಮರ್ಯಾದೆ, ನಿಮಗೇನಾದರೂ ನ್ಯಾಯ ನೀತಿ ಪ್ರಾಮಾಣಿಕತೆ ದೇವರು ಅನ್ನುವಂಥ ಭಾವನೆ ಇದ್ದರೆ ಕೂಡಲೇ ರಾಜೀನಾಮೆ ಕೊಡಿ, ಕ್ಷಮೆ ಕೇಳಿ, ತಪ್ಪಾಯಿತು ಅಂತ ಹೇಳಿ. ಪರಶುರಾಮ ನಿಮಗೆ ಕ್ಷಮೆ ಮಾಡ್ತಾನೆ, ಇಲ್ಲಾದರೆ ಪರಶುರಾಮ ಹೀಗೆ ಅರ್ಧ ಶಿಕ್ಷೆ ಕೊಟ್ಟಿದ್ದಾನೆ, ಇನ್ನು ಪೂರ್ಣ ಶಿಕ್ಷೆ ಕೊಡ್ತಾನೆ ಅಂತನ್ನುವಂಥ ವಿಶ್ವಾಸ ನಮಗಿದೆ. ಒಂದು ಅಕ್ರಮ ಸಕ್ರಮದ 2016ರಲ್ಲಿ ಅಧ್ಯಕ್ಷರಾಗಿದ್ದರು. 4 ಎಕರೆ ಜಮೀನನ್ನು ಕಸಬಾ ಹೋಬಳಿಯಲ್ಲಿ ಇರುವಂತಹ ದಲಿತರಿಗೆ ಮೀಸಲು ಇಟ್ಟಂತಹ ಜಮೀನನ್ನು ಒಬ್ಬ ಗುತ್ತಿಗೆದಾರನಿಗೆ ಕೊಡ್ತಾರೆ. ಅದರ ವಿರುದ್ಧ ದಲಿತ ಸಂಘಟನೆಗಳು, ನಾನೂ ಕೂಡ ಇದರ ಸಂಬಂಧಪಟ್ಟ ಹಾಗೆ ಡಿ ಸಿ ಅವರಿಗೆ, ತಹಸೀಲ್ದಾರಿಗೆ ಮನವಿ ಕೊಟ್ಟಿದ್ದೆ. ಕೂಡಲೇ ದಲಿತರಿಗೆ ಅನ್ಯಾಯ ಆಗಿದೆ, ಅದನ್ನು ವಾಪಸ್ ಕೊಡಿ. 4 ಎಕರೆ ಜಮೀನನ್ನು ನುಂಗಿ ಭ್ರಷ್ಟ ವ್ಯವಸ್ಥೆಯಿಂದ ಒಬ್ಬ ಗುತ್ತಿಗೆದಾರನ ಕೊಟ್ಟಿದ್ರು. ಇವತ್ತು ಸರ್ಕಾರ ಅದರ ಆರ್ಡರ್ ಮಾಡಿದೆ, ಇದು ಸರ್ಕಾರಿ ಭೂಮಿ, ಇದು ಯಾರೂ ಪರಭಾರಿ ಮಾಡೋಗಿಲ್ಲ, ಇದನ್ನು ವಾಪಸ್ ತಗೊಳ್ಬೇಕು ಸರ್ಕಾರ. ಪೂರ್ವ ಈಗ ಹೇಗಿದೆ ಅದರದ್ದು ಒಂದು ಭಾವಚಿತ್ರ ತೆಗಿಬೇಕು. ವಾಪಸ್ ತಗೊಂಡ ನಂತರ, ಕಾಮಗಾರಿ ಆದ ನಂತರ ಭಾವಚಿತ್ರ ತೆಗೆದು ಸರ್ಕಾರಕ್ಕೆ ಕಳಿಸಬೇಕು ಅಂತನ್ನುವಂಥದ್ದು ಆರ್ಡರ್ ಆಗಿದೆ. ಅಕ್ರಮ ಸಕ್ರಮದ ಅಧ್ಯಕ್ಷರು ಮಾಡಿದಂಥ, ಅಧ್ಯಕ್ಷರು ಅಂದರೆ ಶಾಸಕರೇ, ಅವತ್ತು ಹೆಂಗೆ ಬಡವರ ಬಗ್ಗೆ ಅಭಿವೃದ್ಧಿ ಅಭಿವೃದ್ಧಿ ಅಂತ ಮಾತನಾಡುವಂಥ ಶಾಸಕರೇ, ಹಾಗಾದ್ರೆ ಇದೇ ಅಲ್ಲ ಅಭಿವೃದ್ಧಿ? ಇದು ಈಗ ವಾಪಸ್ ಕೊಡಬೇಕಲ್ಲ, ಇನ್ನೂ ಕೊಟ್ಟಿಲ್ಲ, ಇನ್ನೂ ಅಲ್ಲಿ ಮಹಜಾರಾಗಿಲ್ಲ, ಇನ್ನೂ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಇದರ ಸಂಬಂಧಪಟ್ಟಾಗ ಕೂಡ ನಾವು ಹೋರಾಟ ಮಾಡ್ತೀವಿ. ಇದನ್ನು ಕೂಡಲೇ ಆ ದಲಿತ ಬಡವರಿಗೆ ಮನೆಗಳ ಇದು ಮಾಡಿ, ಮೋಜಣಿ ಮಾಡಿ ಅದನ್ನು ಕೊಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನು ಈ ಒಂದು ಭ್ರಷ್ಟಾಚಾರ ಹೊರಗೆ ಬಿದ್ದಿದೆ, ಒಂದಂತೂ ಮುಖಭಂಗ ಆಗಿದೆ, ಇನ್ನು ಪರಶುರಾಮಂದಂತೂ ಹೊರಗೆ ಬಿದ್ದಿದೆ. ಈ ರೀತಿಯ ಮಾರಿ ಗುಡಿದು ಕೂಡ ಇವತ್ತು ದಾಖಲೆ ನನ್ನ ಹತ್ರ ಇದೆ. ಮಾರಿ ಗುಡಿ ಅತಿಯಾದಂಥ ಭ್ರಷ್ಟಾಚಾರ ಮಾಡಿದಂಥ ಮಾರಿ ಗುಡಿಯನ್ನು ಬಿಡಲಾರದಂಥ ಶಾಸಕರು, ಎಣ್ಣೆ ಹೊಳೆ ಮತ್ತಾವು ಬಾವಿ ಇಂಥ ಇನ್ನೂ 10 ಭ್ರಷ್ಟಾಚಾರ ಮಾಡಿದಂಥ ವ್ಯಕ್ತಿ ಜೇಲ ಕಂಬಿ ಎಣಿಸುವ ಹಾಗೆ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ನ್ಯಾಯಾಲಯದ ಮೂಲಕ ಅಂತನ್ನುವಂಥದ್ದು ಹೇಳಿ ಈ ವಿಚಾರವನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ. ಇವರು ಕೂಡ ಸಾಮೀಲಾಗಿದ್ದಾರೆ ಅಂತ ಮೇಲ್ನೋಟದಲ್ಲಂತೂ ಕಾಣಿಸುತ್ತೆ. ಈಗ ನಾನು ಒಂದು PIL ಹಾಕಿದ್ದೆ, ಅದು ರಿಜೆಕ್ಟ್ ಆಗಿದೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ರಿಜೆಕ್ಟದ ಕಾರಣ ಇಲ್ಲಿ ಏನು ಇಲ್ಲ, ಮೋಸ ಇಲ್ಲ ಅಂತ ಅವ್ರು ರಿಜೆಕ್ಟ್ ಮಾಡಿಲ್ಲ. ಹಾಂ, ನೀವು ಸ್ಥಾನಿಕರಲ್ಲ, ನೀವು ಸ್ಪರ್ಧೆ ಮಾಡಿದ್ರಿ, ನೀವು ಸೇಡ್ ತೀರಿಸ್ಕೊಳ್ತಾ ಇದ್ದೀರಿ, ನೀವು ನಿಮ್ಮ ಪಾಪ್ಯುಲಾರಿಟಿಗೆ ಮಾಡ್ತಾ ಇದ್ದೀರಿ ಅಂತನ್ನುವಂಥದ್ದು ಹೇಳಿ ಅವ್ರು ರಿಜೆಕ್ಟ್ ಮಾಡಿದ್ದಾರೆ. ನಾನು ಅವರ ನ್ಯಾಯಾಲಯವನ್ನು ಗೌರವಿಸ್ತೇನೆ, ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತಿದ್ದೆ.
ಅದಲ್ಲದೆ ಬೇರೆ ಬೇರೆ ರೀತಿಯಿಂದೂ ಕೂಡ ನಾವು ಯೋಚನೆಯನ್ನು ಮಾಡ್ತಾ ಇದ್ದೀವಿ. ಈ ಬಿಜೆಪಿಯ ಶಾಸಕ ಮತ್ತು ಕಾಂಗ್ರೆಸ್ ಸರ್ಕಾರ ಎಷ್ಟೇ ಮಿಲಾಪ್ ಮಾಡಿದರೂ ಇದನ್ನು ಸಂಪೂರ್ಣವಾಗಿ ಬಹಿರಂಗ ಆಗುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ.